ನಮಸ್ಕಾರ ಫ್ರೆಂಡ್ಸ್, ನೀವೆಲ್ಲರೂ ಹೈದರಾಬಾದ್ನ ಆಲ್ಮೋಸ್ಟ್ ನೋಡೇ ನೋಡಿರ್ತೀರ. ಸೊ ನೋಡಿಲ್ಲ ಅಂದ್ರೂ ಅದರಲ್ಲಿ ಕೆಲವೊಂದು ಐಕಾನಿಕ್ ಪ್ಲೇಸ್ ನೇಮ್ಗಳನ್ನ ನೀವು ಕೇಳೇ ಕೇಳಿರ್ತೀರ. ಅದರಲ್ಲಿ ತುಂಬ ವಿಶೇಷವಾಗಿರತಕ್ಕಂಥ ಒಂದು ಜಾಗಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅಲ್ಲಿನ ಜಾಗದ ವಿಶೇಷತೆ ಹಾಗೂ ಅದರ ಹಿಸ್ಟ್ರಿಗಳ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಸಿಟಿಗೆ ನಾವು ಪರ್ಲ್ ಸಿಟಿ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲ, ಈ ಸಿಟಿಲಿ ಈ ಸಿಟಿನ ನಿಜಾಮ್ ಸಿಟಿ ಅಂತ ಕೂಡ ಕರೀತಾರೆ. ಯಾಕಂದರೆ ನಿಜಾಮದ್ದು ಇಲ್ಲೇ ಆಳ್ವಿಕೆ ನಡೆದಿದ್ದು. ಅಷ್ಟೇ ಅಲ್ಲ, ಈ ಸಿಟಿಲಿ ಸಿಗೋ ಪರ್ಲ್ಸು ಮತ್ತು ಈ ಸಿಟಿಲಿ ಸಿಗೋ ಬಿರಿಯಾನಿ ಕೂಡ ತುಂಬ ಫೇಮಸ್. ನಾವೆಲ್ಲರೂ ಅಟ್ಲೀಸ್ಟ್ ಒಂದು ಸಾರಿ ಟೇಸ್ಟ್ ಮಾಡೇ ಮಾಡಿರ್ತೀವಿ. ಬನ್ನಿ, ತಡ ಮಾಡೋದು ಬೇಡ, ಲೆಟ್ಸ್ ಗೋ. ನಾನಿವಾಗ ಚಾರ್ಮಿನಾರ್ ರೀಚ್ ಆಗಿದ್ದೀನಿ. ಸಮಯ ಇವಾಗ ಆಗಿದೆ ಅರೌಂಡ್ 9:30. ಪರವಾಗಿಲ್ಲ, ಇವತ್ತು ಒಂದು ಸ್ವಲ್ಪ ನನಗೆ ಏನೋ ದೌಡಿ ಅನ್ನಿಸ್ತಾ ಇದೆ. ಬನ್ನಿ ಹೋಗೋಣ ದ ಐಕಾನಿಕ್ ಚಾರ್ಮಿನಾರ್ ಒಳಗಡೆ. ಆ್ಯಕ್ಚುಲಿ ಈ ಚಾರ್ಮಿನಾರ್ ಬಂದುಬಿಟ್ಟು ಏನೋ ಹೈದರಾಬಾದ್ನ ಐಕಾನ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಫೇಮಸ್ ಇದು ಚಾರ್ಮಿನಾರು. ಸೊ ಚಾರ್ಮಿನಾರ್ನ ಹಿಸ್ಟ್ರಿ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದನ್ನು ಕಟ್ಸಿದ್ದು ಬಂದುಬಿಟ್ಟು ಕುತುಬ್ ಶಾಹಿ ಅವರ ಡೈನಸ್ಟಿ ಇರೋ ಟೈಮಲ್ಲಿ. ಇದು ಬಂದುಬಿಟ್ಟು ಒಂದು ಏನೋ ಒಂದು ಕಾರಣಕ್ಕೋಸ್ಕರ ಕಟ್ಸಿದ್ದಾರೆ. ಅದೇನು ಕಾರಣ ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ನಿಮಗೆ. ಸೊ ಇದನ್ನು ಆ್ಯಕ್ಚುಲಿ ಬಂದುಬಿಟ್ಟು ಏನೋ ರಿನೋವೇಷನ್ ಮಾಡ್ತಾಯಿದ್ದಾರೆ ಅಂತ ಕಾಣುತ್ತೆ. ಆ ಕಡೆ ಎಲ್ಲ ಪೇಂಟ್ ಮಾಡ್ತಾಯಿದ್ದಾರೆ ಇದನ್ನು. ಈ ಇದನ್ನು ನೋಡೋದಕ್ಕೆ ಯಾವುದೇ ರೀತಿಯಾದಂಥ ಟೈಮಿಂಗ್ಸ್ ಇಲ್ಲ. ಇಲ್ಲಿ ಬಂದುಬಿಟ್ಟು ಎಲ್ಲ ಕಡೆ ಪೊಲೀಸ್ ಇರ್ತಾರೆ. ಸೊ ಸೇಫ್ 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 ಜಾಗ. ಸ್ವಲ್ಪ ಇದು ನೋಡೋದಕ್ಕೆ ಮಾರ್ಕೆಟ್ ಥರ ಇದೆ, ಬಟ್ ಚೆನ್ನಾಗಿದೆ ನೋಡೋದಕ್ಕೆ. ತುಂಬ ಏನೋ ನೋಡಬೇಕಾದಂಥ ಒಂದು ಪ್ಲೇಸ್. ಸೊ ಹೈದರಾಬಾದ್ ಅಂತ ಹೇಳಿದ್ರೆ ನಾವು ಸಡನ್ನಾಗಿ ನೆನೆಸ್ಕೊಳ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಹೈದರಾಬಾದ್ ಚಾರ್ಮಿನಾರ್. ಅದಕ್ಕೆ ತಕ್ಕಂಗೆ ಇಲ್ಲಿ ಇದೆ. ಆ್ಯಕ್ಚುಲಿ ದೂರದಿಂದ ನೋಡಿದ್ರೆ ತುಂಬ ಏನೋ ಚಿಕ್ಕದಾಗಿ ಕಾಣುತ್ತೆ, ಬಟ್ ಹತ್ತಿರದಿಂದ ನೋಡಿದಾಗ ಮಾತ್ರನೇ ಇದು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ನೋಡಿ, ಆ್ಯಕ್ಚುಲಿ ಇದು ಬಂದುಬಿಟ್ಟು 4 ಮಿನಾರ್ ಏನಿದೆ. ಸೊ ಇದು ಬಂದುಬಿಟ್ಟು ಮಿನಾರ್ ಅಂತ ಕರೀತಾರೆ. ಇದು ಬಂದುಬಿಟ್ಟು ಗುಮ್ಮಟ ಅಂತ ಕರೀತಾರೆ ಒಂದೊಂದಕ್ಕೂ. ಸೊ ಇದು ಈ 4 ಒಂದೇ ರೇಷ್ಯೋದಲ್ಲಿ ಕಟ್ಟಿದ್ದಾರೆ ಇದನ್ನು. ಸೊ ಒಂದರಿಂದ ಒಂದಕ್ಕೆ 20 meters ಅಷ್ಟು ಲೆಂತ್ ಇದೆ. ಸೊ ಈಗ ಒಂದು ಗುಮ್ಮಟಕ್ಕೂ ಇನ್ನೊಂದು ಗುಮ್ಮಟಕ್ಕೂ 20 meters ಅಷ್ಟು ಬಿಡ್ತಿದೆ. ಸೊ 4 ಕಡೆ ಈಕ್ವಲ್ ಆಗಿದೆ. ದೂರದಿಂದ ನೋಡೋದಕ್ಕೆ ಸ್ವಲ್ಪ ಏನೋ ಚಿಕ್ಕದು ಕಂಡ್ರೂ ಹತ್ತಿರ ಹೋದಾಗ ಆ್ಯಕ್ಚುಲಿ ನಮಗೆ ಏನೋ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಅದು ನೋಡಿ, ಕಲ್ಲಲ್ಲಿ ಕಟ್ಟಿರೋದು ಸಂಪೂರ್ಣವಾಗಿ. ಇದ್ರ ಜೊತೆಗೆ ಇದ್ರ ಪಕ್ಕದಲ್ಲೇ ಇದು ಮಾಡಿದ್ದಾರೆ. ಇದು ಓಕೆ, ಇದ್ರದ್ದು ಹಿಸ್ಟ್ರಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಬಂದುಬಿಟ್ಟು ಕುತುಬ್ ಶಾಹಿ ವಂಶದ ರಾಜ ಇರೋ ಟೈಮಲ್ಲಿ, ಆ ಒಂದು ಸಮಯದಲ್ಲಿ ಈ ಒಂದು ಪ್ರದೇಶ ಮೊದಲು ಗೋಲ್ಕೊಂಡ ರಾಜ್ಯ ಆಗಿರುತ್ತೆ. ಆ ಗೋಲ್ಕೊಂಡ ರಾಜ್ಯ ಆಗಿರೋ ಟೈಮಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಇಲ್ಲಿ ಎಲ್ಲ ಊರಿನವರೆಗೂ ಒಂದು ಪ್ಲೇಗ್ ರೋಗ ಬರುತ್ತೆ. ಸೊ ಅವಾಗೆಲ್ಲ ಪ್ಲೇಗ್ ತುಂಬ ಕಾಮನ್ ರೋಗ ಇತ್ತು, ಅದೇ ಥರ ಪ್ಲೇಗ್ ರೋಗ ಬರುತ್ತೆ. ಆ ಪ್ಲೇಗ್ ರೋಗ ಬಂದಾಗ ಆವಾಗಿನ ಒಬ್ಬ ರಾಜ ಏನು ಮಾಡ್ತಾನೆ, ಇಲ್ಲಿ ಬಂದು ಮೊರೆ ಹೋಗ್ತಾನೆ, ದೇವ್ರ ಮೊರೆ ಹೋಗ್ತಾನೆ. ಬಂದುಬಿಟ್ಟು ಈ ಥರ ನಾನು ಪ್ಲೇಗ್ ಗಾಯಲನ್ನ ಗುಣ ಮಾಡಿಕೊಟ್ರೆ ನಾನು ಈ ಥರ ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ನೆನಪಿನ ಅರ್ಥವಾಗಿ ಇಲ್ಲಿ ಬಂದುಬಿಟ್ಟು ಚಾರ್ಮಿನಾರ್ನ ಕಟ್ಟಿಸ್ತಾರೆ. ಇಲ್ಲಿ ಈ ಒಂದು ಜಾಗ ಏನಿದೆ, ಆವಾಗ ಇದಿನ್ನೂ ಹೈದರಾಬಾದ್ ಆಗಿ ಸಿಟಿಯಾಗಿ ಕನ್ವರ್ಟ್ ಆಗಿರಲ್ಲ. ಸೊ ಆವಾಗ ಏನು ಮಾಡ್ತಾರೆ, ಹೈದರಾಬಾದ್ ಸಿಟಿ ಪ್ಲಸ್ ಹೈದರಾಬಾದ್ ಸಿಟಿಗೂ ಪ್ಲಸ್ ಗೋಲ್ಕೊಂಡೆ ರಾಜ್ಯಕ್ಕೂ ಮಧ್ಯದಲ್ಲಿ ಒಂದು ಏನೋ ಪ್ರವೇಶ ಮಾರ್ಗ ಅಥವಾ ದ್ವಾರಬಾಗಿಲು ಥರ ಒಂದು ಇರಲಿ ಇದು ನೆನಪಿಗೋಸ್ಕರ ಅನ್ನೋ ಒಂದು ರೀಸನ್ಗೆ ಇದನ್ನು ಕಟ್ಟಿಸ್ತಾನೆ. ಇದು ನನಗೆ ಗೊತ್ತಿರೋ ಹಿಸ್ಟ್ರಿ, ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಏನೋ ಇದೆ ಆ್ಯಕ್ಚುಲಿ ಕಟ್ಟಿಸೋದಕ್ಕೆ ಹಿಸ್ಟ್ರಿ. ಸೊ ಅದಾದಮೇಲೆ ಪ್ಲೇಗ್ ಕಾಯಿಲೆ ಗುಣ ಆಗುತ್ತೆ. ಗುಣ ಆದಮೇಲೆ ಜನಗಳು ಗೋಲ್ಕೊಂಡ ರಾಜ್ಯದಿಂದ ಇಲ್ಲಿವರೆಗೂ ಓಡಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದಾದಮೇಲೆ ಇದು ಜನಗಳಿಗೆ ಆವಾಗ ಕಂಪ್ಲೀಟಾಗಿ ಇದು ಮಾಡ್ತಾರೆ. ಆವಾಗಿನ ಕಾಲದಲ್ಲೇ ಇಲ್ಲಿ ಪಕ್ಕದಲ್ಲೇ ಮಸೀದಿನ ಕೂಡ ಕಟ್ಟಿಸಿದ್ರೆ, ತುಂಬ ಹಳೆ ಕಾಲದ ಮಸೀದಿ ಇಲ್ಲಿದೆ. ಆವಾಗ
ರಾಜ ಏನು ಮಾಡ್ತಾನೆ, ನಾಲ್ಕು ನಗರದ ನಾಲ್ಕು ಕಡೆ ನಾಲ್ಕು ಈ ಥರ ದರ್ವಾಜ ಕಟ್ಟಿಸ್ತಾನೆ. ಕಟ್ಸ್ಬಿಟ್ಟು ಅದು ನಮ್ಮ ಏನು ಎಂಟ್ರಿ ಅನ್ನೋ ಥರ ಒಂದು ಸಿಂಬಾಲಿಕ್ ಸಿಂಬಾಲಿಕ್ ಮಾನ್ಯುಮೆಂಟ್ ಸ್ಟ್ರಕ್ಚರ್ನ ಮಾಡ್ತಾನೆ. ಬಟ್ ಇವಾಗ ಅದೆಲ್ಲ ಸಿಟಿ ಒಳಗಡೆ ಆಗೋಯ್ತು, ಸಿಟಿ ಅದು ದಾಟಿ ತುಂಬ ಮುಂದೆ ಬೆಳೆದ್ಬಿಡ್ತು. ಹಂಗೆ ಮಾತಾಡ್ತಾ ಎಂಟ್ರಿ ಬಂದ್ಬಿಟ್ಟು ಆ ಕಡೆ ಇರೋದು. ಫ್ರೆಂಡ್ಸ್, ಚಾರ್ಮಿನಾರ್ಗೆ ನಾವು ಟಿಕೆಟ್ ತೊಗೊಂಡಿದ್ದೀನಿ ಇವಾಗ. 50 rupees ಟಿಕೆಟು ಲೋಕಲ್ ಜನಗಳಿಗೆ, ಫಾರಿನರ್ಸ್ಗೆ 100 rupees. ಚಾರ್ಮಿನಾರಲ್ಲಿ ಹಲವಾರು ವಿಶೇಷತೆ ಇದೆ. ಅದರಲ್ಲಿ ಮೊದಲನೇದನ್ನು ಹೇಳ್ತಾ ಹೋದರೆ, ಇಲ್ಲಿ ನೀವು ನೋಡ್ತಾ ಅಂತ ಒಂದು ಕ್ಲಾಕ್ ಏನಿದೆ, ಇದು ಬಂದುಬಿಟ್ಟು 400 years ಅಷ್ಟು ಹಳೆಯ ಕ್ಲಾಕ್ ಅಂತೆ. ಅಲ್ಲಿ ಏನು ಕಾಣಿಸ್ತಾ ಇದೆ ಅದು, ಸೊ ಆವಾಗಿಂದ ಇದು ನಡೀತಾನೆ ಇದೆ ಈ ಕ್ಲಾಕು. ಅಷ್ಟೇ ಅಲ್ಲ, ಚಾರ್ಮಿನಾರ್ ಆ್ಯಕ್ಚುಲಿ ಫೇಮಸ್ ಫಾರ್ ಇಟ್ಸ್ ಪರ್ಲ್ಸ್ ಕಲೆಕ್ಷನ್ ಆ್ಯಂಡ್ ಬ್ಯಾಂಗಲ್ಸ್ ಕಲೆಕ್ಷನ್. ಹಾಗೆ ಚಾರ್ಮಿನಾರ್ ಸುತ್ತಮುತ್ತ ಇದೇ ಥರ ನೀವು ಮಿನಾರ್ಗಳನ್ನ ನೋಡ್ಬೋದು. ಎಸ್ಪೆಷಲಿ ಹಳೆ ಸಿಟಿಲಿ ತುಂಬ ಈ ಥರ ಮಿನಾರ್ಸ್ಗಳಿದೆ. ಓಕೆ, ಎಷ್ಟು ದೊಡ್ಡವಾಗಿದೆ, ಹತ್ತಿರ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗೋದು ಇದು ಸಖತ್ ದೊಡ್ಡದಾಗಿದೆ, ಸಖತ್ ಹೈಟ್ ಕೂಡ ಇದೆ. ಇದು ಬಂದ್ಬಿಟ್ಟು ಎಷ್ಟು ದೊಡ್ಡದಿದೆ ಗೊತ್ತಾ, ಆಲ್ಮೋಸ್ಟ್ ಗೋಲ್ ಗುಂಬಾಜ್ ಅಷ್ಟೇ ಇದೆ ಅನಿಸುತ್ತೆ ನೋಡೋದಕ್ಕೆ. ಫ್ರೆಂಡ್ಸ್, ಈ ಜಾಗ ಏನಿದೆ, ಇಲ್ಲಿ ಬಂದುಬಿಟ್ಟು ನಮಾಜ್ ಮಾಡೋದಕ್ಕಿಂತ ಮೊದಲು ಬಂದುಬಿಟ್ಟು ಇಲ್ಲಿ ಅವರು ಕೈಕಾಲು ತೊಳ್ಕೊಂಡು ಆಮೇಲೆ ನಮಾಜ್ ಮಾಡ್ತಾಯಿದ್ರಂತೆ. ಬಟ್ ಈವಾಗ ಆ ಥರ ಮಾಡೋದಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಅದು ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡಿ ಕೆಳಗಡೆಯಿಂದ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು, ಸಖತ್ತು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಓನಿ ಹೋಗೋಣ ಮೇಲ್ಗಡೆ, ಎತ್ತಣ ಸ್ಟೆಪ್ಸ್ನ. ಅಬ್ಬ, ಇಲ್ಲೂ ಲಾಕ್ ಮಾಡಿದ್ದಾರೆ. ಓಕೆ, ಬ್ಯಾಕ್ ಸೈಡ್ ಎಂಟ್ರಿ ಇದೆ. ಬಟ್ ನೋಡಿ, ಇದೂ ಕೂಡ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಅವರು ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಈಗ ಯಾವ ಕೈಲಾದ್ರೂ ಮಾಡೋಕ್ಕಾಗಲ್ಲ, ನಮ್ದು ಇಲ್ಲಿ ಸಾಧ್ಯನೇ ಇಲ್ಲ. ಮೆಟ್ಲುಗಳ ನೋಡಿ ಫ್ರೆಂಡ್ಸ್, ಎಷ್ಟು ಸಿಕ್ಕಾಗಿದೆ ಮೆಟ್ಲು, ಸಖತ್ ಚಿಕ್ಕ ನೋಡಿ. ಇಷ್ಟೇ ಇರೋದು ಮೆಟ್ಲು, ಆರಾಮಾಗಿ ಒಬ್ಬ ಹೆಂಗ್ ಬಾಯ್ ಹೋಗ್ಬೋದು ಅಷ್ಟೇ. ಮೆಟ್ಲಿಂದ ಮೆಟ್ಲಿದೆ ನೋಡಿ, ಯೂಶುವಲ್ ಹೈಟ್ ಎಲ್ಲ ಇದು ಈ ಥರ ಇದೆ. ಒಳಗಡೆ ಹೋಗ್ಲಿಕ್ಕೆ ದಾರಿ ಫ್ರೆಂಡ್ಸ್. ಇವಾಗ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಆ್ಯಕ್ಚುಲಿ ಮೇಲ್ಗಡೆ ಬರೋದಕ್ಕೆ ಫಸ್ಟ್ ಫ್ಲೋರಿಗೆ ಸಾಕಾಗೋಯ್ತು. ಇನ್ನೂ ಮೇಲ್ಗಡೆ 2 floors ಇದೆಯಂತೆ. 2 floors ಹೆಂಗೆ ಹೋಗೋದು ಗೊತ್ತಿಲ್ಲ. ಅಲ್ಲಿ ಏನೋ ತುಂಬ ಹೈಟ್ ಇದೆ, 1 floor ತುಂಬ ಹೈಟ್ ಇದೆ. ಸೊ ನಾವು ಇವಾಗ ನಿಂತಿರೋದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರಿಂದ ಈ ಥರ ಕಾಣುತ್ತೆ, ಹಿಂದೆ ನೋಡ್ತಾ ಇದ್ದೀರಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಹೊರಗಡೆಯಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೋ ಒಳಗಡೆಯಿಂದನೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಫ್ರೆಂಡ್ಸ್, ಸೂಪರಾಗಿದೆ ಒಳಗಡೆ ನೋಡೋದಕ್ಕೆ ನಿಜವಾಗ್ಲೂ. ಫ್ರೆಂಡ್ಸ್, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಮೈನ್ ಟಾಪ್. ಇಲ್ಲಿ ಬಂದುಬಿಟ್ಟು ಎಷ್ಟು ಥರ ನಿಂತ್ಕೋಬೋದು, ಏನು ನೋಡೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಈಗ ಇದು ಟಾಪಲ್ಲಿದ್ದೀವಿ, ಫಸ್ಟ್ ಫ್ಲೋರ್ ಅವಾಗಲೇ ಹೇಳಿರೋ ಥರ. ಈ ಚಿಕ್ಕ ಚಿಕ್ಕದು ಏನು ನಿಮಗೆ ಡಿಸೈನ್ ಕಾಣಿಸ್ತಾ ಇದೆ, ಇಲ್ಲಿ ಬಂದುಬಿಟ್ಟು ಈಗ ಪಾದೆ ಒಳಗೆ ಕುತ್ಕೊಂಡು ಅವ್ರದ್ದು ಮನೆಗಳಾಗ್ಬಿಟ್ಟಿದೆ. ಸೊ ನೀವೆಲ್ಲಿ ನೋಡ್ಬೋದು ಈ ಥರ ಓಪನಿಂಗ್ಸ್ ಇದೆ. ಎಷ್ಟು 1, 2, 3, 4, 5, 6, 7, 8, 9 ಸುಮಾರು ಇದೆ ಈ ಥರ ಓಪನಿಂಗು. ಒಂದೊಂದು ಚಿಕ್ಕ ಚಿಕ್ಕದು ಕಮಾನಾಗಿ ಚಿಕ್ಕದಾಗಿ ಇಷ್ಟವಾಗಿ ಮಾಡಿದ್ದಾರೆ ನೋಡಿ ಡಿಸೈನ್ ಎಲ್ಲ. ಆಮೇಲೆ ಫ್ರೆಂಡ್ಸ್, ಈಗ ನಾವು ಅಲ್ಲಿಂದಲೇ ಬಂದಿದ್ದು, ಅಲ್ಲಿ ಒಳಗಡೆ ಬಿಡ್ತಾ ಇದ್ದಾರೆ ನೋಡಿ. ಅಲ್ಲಿಂದ ನಾವು ಮೇಲೆ ಬಂದು ಈ ಟವರ್ ಮೇಲೆ ಬಂದು ಹಿಂಗೆ ಬಂದು ಇಲ್ಲಿಂದ ಹೊರಗಡೆ ಬಂದ್ವಿ. ಸೊ ಒಳಗಡೆ ಬಂದಮೇಲೆ ಈ ಥರ ಕಾಣುತ್ತೆ ಇಲ್ಲಿಂದ ವ್ಯೂ. ಇಲ್ಲಿ ಮೋಸ್ಟ್ಲಿ ಆಗಿನ ಕಾಲದಲ್ಲಿ ಝೂಮರ್ ಹಾಕಿದಂತ ಕಾಣುತ್ತೆ, ಈಗೇನೂ ಇಲ್ಲ. ನೋಡಿ ಫ್ಲವರ್ ಡಿಸೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ. ಆ ಫ್ಲವರ್ ಡಿಸೈನ್ ಮಧ್ಯದಲ್ಲಿ ಪಾರಿವಾಳಗಳು ನೀವು ನೋಡ್ಬೋದು, ಪಾರಿವಾಳಗಳು ಮನೆಗಳಾಗ್ಬಿಟ್ಟಿದೆ. ಇದು ಆ್ಯಕ್ಚುಲಿ ಒಳ್ಳೆ ವ್ಯೂ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ.
ಹಿಂಗೆ ಹೋದ್ರೆ ಒಳಗಡೆ ಈ ಕಡೆ ಬಂದರೆ ಇಲ್ಲಿ ಸಿಟಿ ವ್ಯೂ ಕಾಣುತ್ತೆ. ಓ ಅದೇನದು, ಆಗಿನ ಕಾಲದಲ್ಲಿ ಹಳೆ ಕಾಲದ್ದು ಏನೋ ಮಸೀದಿ ಕೂಡ ಕಟ್ಸಿದ್ದಾರೆ ಅಲ್ಲಿ, ನೀವು ನೋಡ್ಬೋದು ಮಕ್ಕಾ ಮಸೀದ್ ಅಂತ ಹೇಳ್ತಾರೆ. ಇದನ್ನು ಕುತುಬ್ ಶಾಹಿ ಅವರೇ ಕಟ್ಸಿರೋದು ಮಕ್ಕಾ ಮಸೀದಿ. ಅಲ್ಲಿಗೂ ಹೋಗೋಣ, ಈ ಥರ ಕಾಣುತ್ತೆ. ಸೊ ಇದು ಕೂಡ ಓಲ್ಡ್ ಮಾನ್ಯುಮೆಂಟ್ ಸ್ಟ್ರಕ್ಚರ್ಸೇನೆ. ಎಂಟ್ರೆನ್ಸು ಏನಿವೆ, ಅಲ್ಲಿ ಹೋಗಿ ನೋಡೋಣ ನಾವು ಡೀಟೇಲ್ ಆಗಿ. ಬಂದ್ಬಿಟ್ಟು ಇನ್ನೊಂದು ಸೈಡ್ ವ್ಯೂ ಸಿಟಿದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ. ಹೈದರಾಬಾದ್ ಚಾರ್ಮಿನಾರ್ ನಿಮಗೆ ತೋರಿಸಿದ್ದೀನಿ, ಬಟ್ ನಾನು ಕೂಡ ಎಂಜಾಯ್ ಮಾಡಿದ್ದೀನಿ. ಸೊ ಮುಂದಿನ ವೀಡಿಯೋಗಳಲ್ಲಿ ನಾನು ಇನ್ನೂ ಹೈದರಾಬಾದ್ನ ಇನ್ನೂ ಕೆಲವೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸದ್ಯದಲ್ಲೇ. ಇದೇ ಥರ ನನ್ನ ವೀಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವೀಡಿಯೋ.